ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ನಾವು ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಮ್ಮ ಡಿ ಎಸ್ ಆರ್ ಟಿ ಅವರು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕ್ಲಸ್ಟರ್ ಸಮಾಲೋಚನಾ ಸಭೆಯಲ್ಲಿ ನಾವು ಯಾವ ರೀತಿಯಾಗಿ ಕ್ರಿಯಾ ಯೋಜನೆಯನ್ನು ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾವು ಮೊನ್ನೆ ದಿನ ಆಪ್ತ ಸಮಾಲೋಚನಾ ವರ್ಚುವಲ್ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಆ ಕ್ರಿಯಾಯೋಜನೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶೈಕ್ಷಣಿಕ ಸಾಲಿನ ಒಂದು ಕ್ರಿಯಾ ಯೋಜನೆಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ನಮ್ಮ ಹಂತದ ತಯಾರಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರ ಒಳಗಾಗಿ ನಮ್ಮ ಹಂತದ ತಯಾರಿ ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ನಾವು ಇವತ್ತು ಒಂದು ಕ್ರಿಯಾ ಯೋಜನೆಯ ರಚನೆಯ ಕುರಿತು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಆತ್ಮೀಯ ಶಿಕ್ಷಕ ಬಂಧುಗಳು ಯಾವುದಾದರೊಂದು ಒಂದು ವ್ಯವಸ್ಥೆಗೆ ನಾವು ಅನ್ವಯ ಆಗಬೇಕಾಗಿತ್ತು ಅಂತಂದರೆ ಮೊದಲಿಗೆ ಒಂದಿಷ್ಟು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನು ಮೆಟ್ಟಿ ನಿಂತಾಗ ನಮ್ಮ ಯೋಜನೆಗಳು ಸದೃಢ ಆಗಲಿಕ್ಕೆ ಸಾಧ್ಯ ಇದೆ ಆ ರೀತಿಯಲ್ಲಿ ಈ ನಮ್ಮ ಸಲ ಸಮಾಲೋಚನಾ ಸಭೆಯಲ್ಲಿ ನಾವು ಕ್ರಿಯಾ ಯೋಜನೆಯನ್ನು ಯಾವ ರೀತಿಯಾಗಿ ನಿರ್ವಹಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಆದ ದಯವಿಟ್ಟು ಈ ಒಂದು ಚಿಕ್ಕ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಗಳಿರಲಿ ಯಾಕಂದರೆ ಯಾವುದಾದರೂ ಒಂದು ವಿಡಿಯೋವನ್ನು ಮಾಡಬೇಕಾಗಿತ್ತಂದರೆ ಅದರಲ್ಲಿ ಪರಿಶ್ರಮ ಅಂತಕ್ಕಂಥದ್ದು ಬಹಳ ಇರ್ತದೆ ದಯವಿಟ್ಟು ಶಿಕ್ಷಕ ಬಂಧುಗಳು ಒಂದು ಒಂದು ಮೆಚ್ಚುಗೆಯನ್ನು ಆಗಬೇಕು ಅದು ಕೃತಜ್ಞತಾ ಭಾವನೆಯನ್ನು ವ್ಯಕ್ತಪಡಿಸುವುದಾಗಿದೆ ಆ ನಿಟ್ಟಿನಲ್ಲಿ ಆ ವಿಷಯವನ್ನು ಹೇಳ್ತಾ ಇವತ್ತು ನಾವು ಈ ಒಂದು ಕ್ರಿಯಾ ಯೋಜನೆಯನ್ನು ನಾವು ಯಾವ ರೀತಿಯಾಗಿ ರಚಿಸಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ನಮ್ಮ ಸಿ ಆರ್ ಪಿ ಬಂಧುಗಳು ನಮಗೆ ಒಂದು ಫಾರ್ಮೆಟನ್ನು ಕಳಿಸಿದ್ದಾರೆ ಯಾವ ರೀತಿಯಾಗಿ ಕ್ರಿಯಾ ಯೋಜನೆ ಇರಬೇಕು ಅಂತಕ್ಕಂಥ ಒಂದು ಫಾರ್ಮೆಟನ್ನು ಕಳಿಸ್ಕೊಟ್ಟಿದ್ದಾರೆ ಅದನ್ನು ನಾವು ನಿನ್ನೆ ದಿನ ಫಾರ್ಮೇಟನ್ನು ನೋಡಿದ್ದೀವಿ ಒಂದು ಕ್ರಿಯಾ ಯೋಜನೆ ಅಂಥೇಳಿ ಒಂದು ಫಾರ್ಮೇಟನ್ನು ನಮ್ಮ ಸಿ ಆರ್ ಪಿ ಗುರುಗಳು ಕಳಿಸ್ಕೊಟ್ಟಿದ್ದಾರೆ ಆ ಒಂದು ಫಾರ್ಮೆಟ್ನಲ್ಲಿ ನಾವು ಅಧ್ಯಯನ ಮಾಡಿ ಆ ಫಾರ್ಮೇಟನ್ನು ನಾವು ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಿಕೊಂಡು ಆ ರೀತಿ ನಮ್ಮ ಕ್ರಿಯಾ ಯೋಜನೆಯನ್ನು ನಾವು ಸಿದ್ಧಪಡಿಸ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ನನ್ನ ಒಂದು ಕ್ರಿಯಾ ನಾನು ನಾನೀಗ ಸಿದ್ಧಪಡಿಸ್ಕೊಂಡಿದ್ದೀನಿ ಅದು ಯಾವ ರೀತಿಯಾಗಿದೆ ಅಂತಂದರೆ ಒಂದು ಪಿ ಡಿ ಎಫ್ ನಾನು ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಆರ್ ಪಿ ಬಂಧುಗಳು ಕಳಿಸಿಕೊಟ್ಟಿರ್ತಕ್ಕಂಥ ಒಂದು ಫಾರ್ಮೆಟ್ ಆಧಾರಿತವಾಗಿಯೇ ನನ್ನ ಕ್ರಿಯಾ ಯೋಜನೆಯನ್ನು ಸಹ ನಾನು ರಚನೆ ಮಾಡ್ಕೊಂಡಿದ್ದೀನಿ ಆತ್ಮೀಯ ಬಂಧುಗಳೇ ಈ ಕ್ರಿಯಾ ಯೋಜನೆಯು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶೈಕ್ಷಣಿಕ ವರ್ಷದ ಒಂದು ಕ್ಲಸ್ಟರ್ ಹಂತದ ಸಮಾಲೋಚನಾ ಸಭೆಯ ದಿಕ್ಸೂಚಿಯಾಗಿದ್ದು ಇಲ್ಲಿ ನಾವು ಈ ಫಾರ್ಮೆಟ್ನಲ್ಲಿ ಮೊದಲಿಗೆ ನಮ್ಮ ಕ್ಲಸ್ಟರ್ನ ಹೆಸರನ್ನ ಬರಿಬೇಕು ಹಾಗೆ ನಮ್ಮ ಶಾಲೆಯ ಹೆಸರನ್ನ ಬರಿಬೇಕು ನಾವು ಯಾವ ಶಾಲೆಗೆ ಸಂಬಂಧಪಟ್ಟ ಶಿಕ್ಷಕರು ಅನ್ನೋದನ್ನು ನಾವು ಅಲ್ಲಿ ಅನುಮೋದನೆಗೊಳಿಸ್ಬೇಕು ಹಾಗೆ ನಮ್ಮ ಹೆಸರನ್ನು ಶಿಕ್ಷಕರ ಹೆಸರನ್ನು ನಾವು ಬರಿತಕ್ಕಂಥದ್ದಾಗಬೇಕು ಇಲ್ಲಿ ನನ್ನ ಕ್ಲಸ್ಟರ್ನ ಹೆಸರು ಸುಣದೋಣಿ ನನ್ನ ಶಾಲೆ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತಳಕಟ್ನಾಳ ಹಾಗೆ ನನ್ನ ಹೆಸರು ಶ್ರೀ ಪ್ರಭಲಿಂಗ್ ಪೂಜಾರಿ ಅಂತ ಹೇಳಿ ಇದು ಯಾಕೆ ನಾವು ಅನುಮೋದಿಸ್ಬೇಕು ಅಂತಂದ್ರೆ ನಾವು ನಿನ್ನೆ ದಿನ ಪ್ಯಾಡ್ಲೈಟ್ ಅಂತಕ್ಕಂಥ ವಿಡಿಯೋದಲ್ಲಿ ನಾನು ಹೇಳಿದೆ ಪ್ಯಾಡ್ಲೈಟ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಶಾಲೆ ಮತ್ತು ನಮ್ಮ ಕ್ಲಸ್ಟರ್ ಹಾಗೂ ನಮ್ಮ ಒಂದು ಹೆಸರನ್ನ ನಾವಲ್ಲಿ ಅನುಮೋದಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಕ್ರಿಯಾ ಯೋಜನೆಯಲ್ಲಿ ನಮ್ಮ ಹೆಸರಿರಬೇಕು ಅದಾದ ನಂತರ ನಮಗೆ ಬರ್ತಕ್ಕಂಥದ್ದು ಪೀಟಿಕೆ ಅಂತಕ್ಕಂಥದ್ದು ಈ ಪೀಟಿಕೆಯನ್ನು ನಾವು ನಿಮ್ಮ ನಮ್ಮದೇ ಆದ ರೀತಿಯಲ್ಲಿ ಬರೀತಕ್ಕಂಥದ್ದು ಇದೇನೇನು ಕಾಪಿ ಮಾಡ್ಕೊಳ್ಳೋದಲ್ಲ ನಮ್ಮ ಒಂದು ಅನುಭವ ಆಧಾರಿತ ನಮ್ಮ ಒಂದು ವೃತ್ತಿ ಗೌರವದ ಆಧಾರಿತವಾಗಿ ನಾವು ಈ ಪೀಟಿಕೆಯನ್ನು ಬರಿಬಹುದು ಇಲ್ಲಿ ನಾನು ಬರೆದಿರ್ತಕ್ಕಂಥದ್ದು ಶಿಕ್ಷಣವು ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕಾಗಿದ್ದು ಮೂಲ ಹಕ್ಕಾಗಿದ್ದು ಅದನ್ನು ನೀಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ನಾವು ಶಿಕ್ಷಕರಾಗಿರ್ಬೋದು ಪೋಷಕರಾಗಿರ್ಬೋದು ಪಾಲಕರಾಗಿರ್ಬೋದು ಎಸ್ ಡಿ ಎಮ್ ಸಿ ಬಳಗ ಆಗಿರ್ಬೋದು ಸಮುದಾಯ ಆಗಿರ್ಬೋದು ಶಿಕ್ಷಣ ಇಲಾಖೆಯ ಪಾತ್ರ ಆಗಿರ್ಬೋದು ಇವೆಲ್ಲವುಗಳ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಘಟ್ಟಗಳಾಗಿದ್ದು ಆ ನಿಟ್ಟಿನಲ್ಲಿ ನಾವು ಸನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶೈಕ್ಷಣಿಕ ವರ್ಷದಲ್ಲಿ ಮೊದಲೇ ನಾವು ಕೋವಿಡ್ ಅಂತಕ್ಕಂಥ ಮಹಾಮಾರಿ ರೋಗಕ್ಕೆ ನಾವು ಸಿಲುಕಿಕೊಂಡು ಬಹಳ ಒಂದು ಸಮಸ್ಯೆಯನ್ನು ಅನುಭವಿಸಿದ್ದೇವೆ ಆ ಪಿಡುಗಿನಿಂದ ನಮ್ಮ ಮಕ್ಕಳು ಕಲಿಕೆಯಿಂದ ಹಿಂದುಳಿದಿದ್ದಾರೆ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಶಿಕ್ಷಣದಲ್ಲಿ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವುಗಳು ಯಾವ ರೀತಿಯಾಗಿ ಕೊಡಬಹುದು ಯಾವ ರೀತಿಯಾಗಿ ನಾವು ಕೊಡಬಹುದು ಅಂತಕ್ಕಂಥದ್ದನ್ನು ಇಟ್ಕೊಂಡು ನಾವು ಈ ಕ್ರಿಯಾ ಯೋಜನೆಯನ್ನು ಮಾಡಬೇಕಾಗಿದೆ ಆತ್ಮೀಯರೇ ಎಳೆಯರೊಂದಿಗೆ ಗೆಳೆಯರಾಗಿ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಿನ ಎಳೆಯರು ಅವರೊಂದಿಗೆ ನಾವು ಗೆಳೆಯರಾಗಿ ಕಣ್ಣೀರ ಮುಕ್ತ ಕಲಿಕೆಯ ಪ್ರೇರಕರಾಗಿ ಶಿಕ್ಷಕರಾದವರು ನಾವು ಕಲಿಕೆಯನ್ನು ಮಕ್ಕಳಲ್ಲಿ ಕೆರಳಿಸದೆ ಅರಳಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಹಾಗೆ ಕಲಿಕೆಯನ್ನು ಕೇವಲ ಕಲಿಕೆಯಾಗಿ ನೋಡದೆ ದೈನಂದಿನ ಬದುಕಿಗೆ ಗಳಿಕೆಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಕ್ರಿಯಾ ಯೋಜನೆ ಒಂದು ಮುನ್ನುಡಿಯನ್ನು ಬಳಿ ಬರಿತಕ್ಕಂಥದ್ದಾಗಬೇಕು ಆ ನಿಟ್ಟಿನಲ್ಲಿ ನಾವು ಶೈಕ್ಷಣಿಕ ಅಭಿವೃದ್ಧಿಯ ಶ್ರಮಿಕಾರಕರಾಗಿ ಶ್ರಮಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಕ್ರಿಯಾಯೋಜನೆಯನ್ನು ಸಿದ್ಧಪಡಿಸ್ಬೇಕು ಈ ಕ್ರಿಯಾ ಯೋಜನೆಯು ಡಿ ಎಸ್ ಆರ್ ಟಿ ಲೆವೆಲ್ ಡಿಸ್ಪ್ಲೇ ಆಗೋದ್ರಿಂದ ನಾವು ಭಾಳ ಜಾಗೃತಿಯಿಂದ ನಾವು ಈ ಒಂದು ಕ್ರಿಯಾಯೋಜನೆಯನ್ನು ಸಿದ್ಧಪಡಿಸ್ಕೋಬೇಕು ನಮ್ಮ ಕ್ರಿಯಾಯೋಜನೆಯಲ್ಲಿ ಬರ್ತಕ್ಕಂಥ ಹಂತಗಳು ಪ್ರಮುಖವಾಗಿ ಆರು ಹಂತಗಳನ್ನು ನೋಡ್ತಾ ಇದ್ದೀವಿ ಅದೇದಲ್ಲಿ ನಾವು ನಮ್ಮ ಚಾರ್ಟನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂದ್ರೆ ಕ್ರಮ ಸಂಖ್ಯೆ ವಿಷಯ ಉದ್ದೇಶ ಮತ್ತು ಕಾರ್ಯಯೋಜನೆ ಯಾವ ರೀತಿಯಾಗಿ ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಮೊದಲೇದಾಗಿ ನೋಡ್ತಕ್ಕಂಥದ್ದು ಮೊದಲೇ ಒಂದು ಹಂತ ಅದು ನಮ್ಮ ದಾಖಲಾತಿ ನಮ್ಮ ಉದ್ದೇಶ ಏನಿದೆ ಈ ದಾಖಲಾತಿಯಲ್ಲಿ ಅನ್ನೋದನ್ನು ನಮ್ಮ ಕ್ರಿಯಾಯೋಜನೆಯಲ್ಲಿ ನಾವು ತೋರಿಸ್ಬೇಕಾಗ್ತದೆ ನಮ್ಮ ಜನವಸತಿ ಪ್ರದೇಶ ಈಗ ನಾನು ಉದಾಹರಣೆ ತಳಕಟ್ನಾಳ್ ಅಂತಕ್ಕಂಥ ಒಂದು ಊರಿನ ಜನವಸತಿ ಪ್ರದೇಶ ಎಷ್ಟಿದೆಯಲ್ಲ ಅಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು ನಾವು ಶಾಲೆಗೆ ದಾಖಲಾತಿ ಮಾಡ್ಕೊಳ್ಳೋದು ನಮ್ಮ ಮೊದಲ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಯಾವುದೇ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಯಾರು ಶಾಲೆಯಿಂದ ಹೊರಗುಡಿಯದೆ ಯಾವುದು ಸಹ ಒಸ್ಸಿ ಮಗುವಾಗಿ ಗುರುತಿಸಿಕೊಳ್ಳಲಾರದಂತೆ ನಮ್ಮ ದಾಖಲಾತಿ ಪ್ರಕ್ರಿಯೆಯನ್ನು ನಾವು ಮಾಡಬೇಕು ಇದು ನಮ್ಮ ಉದ್ದೇಶ ಇದೆ ಈ ಉದ್ದೇಶವನ್ನು ನನ್ನ ಕ್ರಿಯಾ ಯೋಜನೆಯಲ್ಲಿ ನಾನು ಹೇಗೆ ಸಾಕಾರಗೊಳಿಸ್ತಾ ಇದ್ದೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವು ಈ ಕಾರ್ಯ ಯೋಜನೆಯನ್ನು ಹಮ್ಮಿಕೋಬೇಕಾಗಿತ್ತು ಅಥವಾ ನಾವು ಮೊದಲಿಗೆ ಅಂಗನವಾಡಿಗಳಿಂದ ಈಗಾಗಲೇ ನೀವು ಇದ್ದೀರಿ ಮಾಡಿದ್ದೀರಿ ಆ ನಿಟ್ಟಿನ ನಾನು ನೆನಪಿಸ್ತಾ ಇದ್ದೀನಿ ಅಷ್ಟೇ ಆ ಅಂಗನವಾಡಿಗಳಿಂದ ನಾವು ಮಕ್ಕಳ ಯಾದಿಯನ್ನು ಪಡ್ಕೊಳ್ತಾ ಇದ್ದೀವಿ ಒಂದನೇ ತರಗತಿಗೆ ದಾಖಲಾಗ್ಬೋದಾಗಿರ್ತಕ್ಕಂಥ ಮಕ್ಕಳ ಯಾದಿಯನ್ನು ನಾವು ಪಡ್ಕೊಂಡು ನಮ್ಮ ಒಂದು ಕ್ರಿಯಾ ಯೋಜನೆಯಲ್ಲಿ ನಾವು ಮೊದಲ ಹಂತವಾಗಿ ಅದನ್ನು ನೋಡ್ತಾ ಇದ್ದೀವಿ ಅದನ್ನು ಪಡ್ಕೊಂಡು ಪಾಲಕರ ಫೋನ್ಗಳಿಗೆ ನಾವು ಕಾಲ್ ಮಾಡಿ ಆ ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ನಾವು ದಾಖಲಾತಿ ಆಂದೋನ ಆಂದೋಲನಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ದಾಖಲಾತಿ ಪ್ರಕ್ರಿಯೆ ಹೆಚ್ಚಿಸುವ ಸಲುವಾಗಿ ಹಾಗೆ ನಾವು ಮನೆಗಳ ಭೇಟಿಯನ್ನು ಮಾಡ್ತಾಯಿದ್ದೀವಿ ಜಾಥಾ ಮಾಡ್ತಾಯಿದ್ದೀವಿ ಅಕ್ಷರ ಬಂಡಿಗಳನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ನಾವು ನಮ್ಮ ಶಾಲೆಗೆ ಮಕ್ಕಳನ್ನು ಬರಮಾಡಿಕೊಳ್ಳುವುದಕ್ಕಾಗಿ ನಾವು ಬ್ಯಾನರ್ ಮೂಲಕ ಜಾಥಾಗಳನ್ನು ಮಾಡುವುದಾಗಿರ್ಬೋದು ಹಾಗೆ ಮಕ್ಕಳಿಗೆ ನಾವು ಸ್ಪೀಕರ್ಗಳನ್ನು ತಗೊಂಡು ಹೋಗಿ ಮನೆ ಮನೆಗೆ ಓಣಿ ಓಣಿಗೆ ನಾವು ನಮ್ಮ ಶಾಲೆಯ ದಾಖಲಾತಿ ಪ್ರಕ್ರಿಯೆ ಬಗ್ಗೆ ವಿಚಾರಿಸಿ ತಿಳಿಸಿ ಮಕ್ಕಳನ್ನು ಶಾಲೆಯ ಕಡೆಗೆ ತರುವಂತೆ ಒಂದು ಕ್ರಮ ಕೈಗೊಳ್ಳೋದಾಗಿರ್ಬೋದು ಹಾಗೆ ನಮ್ಮ ಸಮುದಾಯದೊಂದಿಗೆ ನಮ್ಮ ಶಿಕ್ಷಕರೊಂದಿಗೆ ನಾವು ಬೆರೆತು ನಾವು ಮಕ್ಕಳ ಮನೆಗಳಿಗೆ ಭೇಟಿಯನ್ನು ನೀಡಿ ಆ ಭೇಟಿಯಲ್ಲಿ ನಾವು ಮಕ್ಕಳ ಮನವೊಲಿಸಿ ನಮ್ಮ ದಾಖಲಾತಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸಗಳನ್ನು ಮಾಡಲು ಸಹ ನಾವು ಪ್ರಯತ್ನ ಮಾಡ್ಬೋದು ಅದೇ ರೀತಿ ನಾವು ಅಕ್ಷರ ಬಂಡಿಗಳನ್ನು ಆಗಿರ್ಬೋದು ಅದ ಅಕ್ಷರ ಬಂಡಿಗಳ ಆಯೋಜನೆಯ ಮೂಲಕವೂ ಸಹ ನಾವು ನಮ್ಮ ಒಂದು ಈ ಒಂದು ವ್ಯ ದಾಖಲಾತಿ ಪ್ರಕ್ರಿಯೆಯನ್ನು ನಾವು ಯಶಸ್ವಿಗೊಳಿಸ್ಬೋದಾಗಿದೆ ಈ ರೀತಿಯಾಗಿ ನಾವು ದಾಖಲಾತಿ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿದ ಆದಮೇಲೆ ಯಶಸ್ವಿಗೊಳಿಸಿದ ಆದಮೇಲೆ ನಾವು ಮುಂದಿನ ಹಂತದಲ್ಲಿ ನಾವು ನೋಡ್ತಕ್ಕಂಥ ನಮ್ಮ ಕ್ರಿಯಾ ಯೋಜನೆಯ ಮುಂದಿನ ಘಟ್ಟ ಅದುವೇ ಎರಡನೇ ಹಂತ ಅದು ಪುನರ್ ಸಂಪರ್ಕ ಕಾರ್ಯ ಯಾರ ಪುನರ್ ಸಂಪರ್ಕ ನಮ್ಮ ವಿದ್ಯಾರ್ಥಿಗಳ ಪುನರ್ ಸಂಪರ್ಕ ಯಾಕಂದರೆ ಕೋವಿಡ್ ಸಮಯದಲ್ಲಿ ಮಕ್ಕಳ ದೂರ ದೂರ ಆಗಿರಿದ್ದಾರೆ ಅವರನ್ನು ನಮ್ಮ ಶಾಲೆಯೊಂದಿಗೆ ಶಿಕ್ಷಕರೊಂದಿಗೆ ಕಲಿಕಾ ಪ್ರಕ್ರಿಯೆಯೊಂದಿಗೆ ಉತ್ತೇಜಿಸುವುದಕ್ಕಾಗಿ ಅವರ ಖಚಿತತೆಯನ್ನು ಸದೃಢಪಡಿಸುವುದಕ್ಕಾಗಿ ನಾವುಗಳು ಕೈಗೊಂಡ ಕ್ರಮಗಳೇನದಾವೆ ಅದನ್ನು ನಾವು ಕಾರ್ಯಯೋಜನೆಯಲ್ಲಿ ತೋರಿಸ್ಬೇಕಾಗ್ತದೆ ಅಲ್ಲಿ ನಾವು ಲಭ್ಯವಿರುವ ಸಂಪರ್ಕ ಸಾಧನೆಗಳ ಬಳಕೆಯ ಉದಾಹರಣೆಗಾಗಿ ನಾವು ಈಗಾಗಲೇ ಹೋದ ವರ್ಷ ಮಾಡಿದ್ದೀವಿ ಈ ವರ್ಷವೂ ಸಹ ನಾವು ಮಾಡಿಟ್ಕೊಂಡಿದ್ದೀವಿ ಸಂಪರ್ಕ ಸಾಧನೆಗಳಿರುವ ಸ್ಮಾರ್ಟ್ಫೋನ್ ಇರುವ ಅಂತರ್ಜಾಲ ವ್ಯವಸ್ಥೆ ಇರುವ ಕಂಪ್ಯೂಟರ್ ಇರುವ ವ್ಯಾಟ್ಸಪ್ ಇರುವ ಮಕ್ಕಳ ಮಾಹಿತಿ ಒಂದು ಕಡೆ ಕೇವಲ ಮೊಬೈಲ್ ಫೋನ್ಗಳಿರ್ತಕ್ಕಂಥ ಮಕ್ಕಳ ಮಾಹಿತಿ ಒಂದು ಕಡೆ ಹಾಗೆ ಸಂಪರ್ಕ ಸಾಧನಗಳ ಇಲ್ಲದೆ ಇರುವ ಮಕ್ಕಳ ಮಾಹಿತಿಯನ್ನು ನಾವು ಒಂದು ಕಡೆ ಮಾಡಿಟ್ಕೊಂಡು ಅದರೊಂದಿಗೆ ನಾವು ಮಕ್ಕಳ ಮನೆಗಳಿಗೆ ಭೇಟಿ ನೀಡಿ ಅವರ ಸಂಪರ್ಕವನ್ನು ಶಾಲೆಯ ಕಡೆಗೆ ಕಲಿಕೆಯ ಕಡೆಗೆ ಶಿಕ್ಷಕರ ಕಡೆಗೆ ನಾವು ಒಲವನ್ನು ಮೂಡಿಸುವುದಕ್ಕಾಗಿ ನಮ್ಮದೇ ಆದ ಪ್ರಯತ್ನವನ್ನು ಯಾವ ರೀತಿಯಾಗಿ ನಾವು ಹಮ್ಮಿಕೊಂಡಿದ್ದೀವಿ ಅನ್ನೋದನ್ನು ನಾವು ನಮ್ಮ ಕ್ರಿಯಾ ಯೋಜನೆಯ ಎರಡನೇ ಹಂತದಲ್ಲಿ ನಾವು ಆಗಬೇಕು ಇನ್ನು ಕ್ರಿಯಾ ಯೋಜನೆಯ ಮುಂದಿನ ಘಟ್ಟ ಅದುವೇ ನಮ್ಮ ಕಲಿಕಾ ಪ್ರಕ್ರಿಯೆ ಭಾಳ ಅತಿ ಅಮೂಲ್ಯವಾಗಿರ್ತಕ್ಕಂಥ ಘಟ್ಟ ಇದನ್ನು ನಾವು ಆತ್ಮ ಅಂತ ಕರಿಬೋದು ನಮ್ಮ ಯೋಜನೆ ಆತ್ಮ ಇಲ್ಲಿ ಮಕ್ಕಳ ಕಲಿಕಾ ಅಂತರವನ್ನು ನಮ್ಮ ಉದ್ದೇಶ ಏನಿದೆ ಮಕ್ಕಳ ಕಲಿಕಾ ಅಂತರವನ್ನು ಗುರುತಿಸಬೇಕು ಕಲಿಕಾ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ ಅವರ ಅಂತರವನ್ನು ಗುರುತಿಸಿ ಮತ್ತು ಅವರಲ್ಲಿ ಆಸಕ್ತಿಯ ವಾತಾವರಣವನ್ನು ಮೂಡಿಸಿ ಅವರಲ್ಲಿ ಕಲಿಕೆಯ ಕುರಿತು ಅವರ ಮನೋಧೋರಣೆಯನ್ನು ಬದಲಾಯಿಸಿ ಅವರ ಯಾವುದೇ ವಿಷಯದ ಪರಿಸ್ಥಿತಿಗಿಂತ ತಮ್ಮ ಪರಿಶ್ರಮ ಯಾವುದೇ ವಿಷಮ ಪರಿಸ್ಥಿತಿ ಇರಲಿ ಕೋವಿಡ್ ಅಂತ ಸಮಸ್ಯೆಗಳಲ್ಲಿ ನಮ್ಮ ಪರಿಶ್ರಮ ಏನಾಗಿರಬೇಕು ನಮ್ಮ ಪ್ರತಿಕ್ರಿಯೆಗಳು ಏನಾಗಿರಬೇಕು ಅನ್ನೋದನ್ನು ಮಕ್ಕಳಲ್ಲಿ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಈ ಪ್ರಯತ್ನಕ್ಕಾಗಿ ನಾವು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಏನಿದಾವೆ ನಾವು ಮೊದಲಿಗೆ ಸೇತು ಬಂದ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಇದನ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾಡಿದಿಲ್ಲ ಅಂದರೆ ಮಾಡ್ಬೋದು ಅಭ್ಯಾಸ ಹಾಳೆಗಳನ್ನು ಡಿ ಎಸ್ ಆರ್ ಟಿದಿಂದ ಕಳಿಸಿರ್ತಕ್ಕಂಥ ಅಭ್ಯಾಸ ಹಾಳೆಗಳನ್ನು ಬಳಕೆ ಮಾಡ್ಕೋಬೇಕಾಗಿದೆ ಹಾಗೆ ನಮ್ಮ ಅಭ್ಯಾಸ ಪುಸ್ತಕಗಳು ನಮ್ಮ ಸರ್ಕಾರದಿಂದ ಬಂದಿರತಕ್ಕಂಥ ಅಭ್ಯಾಸ ಪುಸ್ತಕಗಳ ಬಳಕೆ ಹಾಗೆ ನಮ್ಮ ಪರ್ಯಾಯ ಶೈಕ್ಷಣಿಕ ವೇಳಾಪಟ್ಟಿಗಳನ್ನು ಕಳಿಸಿದ್ದಾರೆ ನಮ್ಮ ಡಿ ಎಸ್ ಆರ್ ಟಿದಿಂದ ಅವುಗಳ ಬಳಕೆಯನ್ನು ಮಾಡ್ಕೋಬೋದು ಹಾಗೆ ವಿದ್ಯಾಗಮಕ್ಕೆ ಸಂಬಂಧಪಟ್ಟಂಥ ಹಲವಾರು ಯೂಟ್ಯೂಬ್ ವೀಡಿಯೋ ಪಾಠಗಳದ್ದು ಅವುಗಳನ್ನು ಬಳಕೆ ಮಾಡ್ಕೋಬೋದು ಅವುಗಳಿಗಿಂತಲೂ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಹೆಚ್ಚಾಗಿ ಬೆರೀಬೇಕಾಗಿತ್ತು ಅಂದರೆ ನಮ್ಮ ಒಂದು ವಿಡಿಯೋ ಪಾಠಗಳು ಆಡಿಯೋ ಪಾಠಗಳು ಬಹಳ ಪ್ರಮುಖವಾಗಿ ಅನುಷ್ಠಾನಗೊಳ್ತಕ್ಕಂಥದ್ದಾಗ್ತದೆ ಆ ನಿಟ್ಟಿನಲ್ಲಿ ನಾವು ನಮ್ಮದೇ ಆದ ಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಎಲ್ಲ ಶಾಲಾ ಶಿಕ್ಷಕರು ಸಹ ನಾವು ಮಾಡಿದ್ದೀವಿ ಅದರಲ್ಲೇನು ತೊಂದರೆ ಇಲ್ಲ ಆದರೂ ಸಹ ನಮ್ಮ ಪ್ರಯತ್ನ ಇನ್ನೂ ಹಾಗೇ ಉಳಿಯದೆ ಇನ್ನೂ ಸಹ ಉನ್ನತ ಉನ್ನತವಾಗಿರ್ತಕ್ಕಂಥ ಹಂತಕ್ಕೆ ನಾವು ತಲುಪಿಸ್ಬೇಕಾಗ್ತದೆ ಹಾಗಾದರೆ ನಾವು ವಿದ್ಯಾರ್ಥಿಗಳಿಗೆ ನಮ್ಮದೇ ಆದ ರೀತಿಯಲ್ಲಿ ಡಿ ಟಿ ಪಿ ನೋಟ್ಸ್ಗಳನ್ನು ಕಳಿಸ್ಕೊಡೋದಾಗಿರ್ಬೋದು ಹಾಗೆ ನಮ್ಮ ಆಡಿಯೋಗಳನ್ನು ಕಳಿಸ್ಕೊಡೋದಾಗಿರ್ಬೋದು ಮುದ್ರಿತ ಡಿ ಟಿ ಪಿ ಡಿ ಎಸ್ ಆರ್ ಟಿ ಸಿ ನೋಟ್ಗಳನ್ನಾಗಿರ್ಬೋದು ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಇನ್ನೂ ಅತಿ ಅಮೂಲ್ಯವಾಗಿ ಕಳಿಸ್ಕೊಡ್ತಕ್ಕಂಥ ನಾವೇ ರಚನೆ ಮಾಡಿರ್ತಕ್ಕಂಥ ಆಡಿಯೋ ಪಾಠಗಳಾಗಿರ್ಬೋದು ವಿಡಿಯೋ ಪಾಠಗಳಾಗಿರ್ಬೋದು ಅವುಗಳನ್ನು ನಾವು ನಮ್ಮ ಮಕ್ಕಳಿಗೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಈ ರೀತಿ ಮಾಡುವುದರಿಂದ ಮಕ್ಕಳು ಬೇರೆಯವರ ಪಾಠಗಳನ್ನು ಅವಲೋಕಿಸುವುದಕ್ಕಿಂತಲೂ ನಮ್ಮ ಪಾಠಗಳನ್ನು ಹೆಚ್ಚು ಆಸಕ್ತಿಯಿಂದ ಅವಲೋಕಿಸಲು ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರ್ಬೇಕಾಗ್ತದೆ ಈ ರೀತಿಯಾಗಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ವಿಡಿಯೋ ಪಾಠಗಳನ್ನ ಕಳಿಸ್ಕೊಡ್ತಕ್ಕಂಥವನ್ನ ನಾವು ಮಾಡ್ಬೇಕಾಗ್ತದೆ ಅದೇ ರೀತಿ ಅಂತ ಏನಿಲ್ಲ ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ವಿಡಿಯೋ ಪಾಠಗಳನ್ನ ಕಳಿಸ್ಕೊಡ್ತಕ್ಕಂಥ ಕೆಲಸ ಆತ್ಮೀಯ ವಿಡಿಯೋ ಪಾಠಗಳೊಂದಿಗೆ ನಾವು ನಮ್ಮ ಒಂದು ಕ್ರಿಯಾ ಯೋಜನೆಯ ಪರ್ಯಾಯ ಯೋಜನೆಗಳನ್ನ ನಾವು ಡಿ ಆರ್ ಟಿ ದಿಂದ ಬಂದಿರತಕ್ಕಂತ ಈ ಪರ್ಯಾಯ ಯೋಜನೆಗಳನ್ನು ಸಹ ನಾವು ನಮ್ಮ ಮಕ್ಕಳಿಗೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಬಹುದು ಅವುಗಳ ಆಧಾರಿತವಾಗಿ ಅಭ್ಯಾಸ ಹಾಳೆಗಳನ್ನು ಕಳಿಸಿಕೊಟ್ಟು ನಮ್ಮ ಒಂದು ಕಲಿಕಾ ಚಟುವಟಿಕೆಯನ್ನು ನಾವು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡ್ಕೋಬೇಕು ಹಾಗೆ ನಮ್ಮ ಡಿ ಟಿ ಪಿ ನೋಟ್ಸ್ಗಳನ್ನು ನಾವು ಹಲವಾರು ಒಂದು ಗ್ರೂಪ್ಗಳಲ್ಲಿ ಬಂದಿರತಕ್ಕಂಥ ನಮಗೆ ಉಪಯುಕ್ತ ನಮ್ಮ ವಿಷಯಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಹಲವಾರು ಡಿ ಟಿ ಪಿ ನೋಟ್ಸ್ಗಳನ್ನು ನಮ್ಮ ಮಕ್ಕಳೊಂದಿಗೆ ಹಂಚಿಕೊಂಡು ಆ ಒಂದು ಕಲಿಕಾ ಪ್ರಕ್ರಿಯೆಯಲ್ಲಿ ಅವರನ್ನು ತೊಡಗಿಸ್ಕೋಬಹುದಾಗಿದೆ ಈ ರೀತಿಯಾಗಿ ನಾವು ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಯೋಜನೆಯನ್ನು ನಮ್ಮ ಕ್ರಿಯಾ ಯೋಜನೆಯಲ್ಲಿ ನಾವು ತೋರಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಹಾಗೆ ನಾವು ನಮ್ಮ ಮುದ್ರಿತ ಕಲಿಕಾ ಪಿ ಡಿ ಎಫ್ ಫೈಲ್ಗಳನ್ನು ಕಳಿಸ್ಕೊಟ್ಟು ನಾವು ಮಕ್ಕಳನ್ನು ಜಾಗೃತಿಗೊಳಿಸ್ಬೋದು ಇನ್ನು ನಮ್ಮ ಕ್ರಿಯಾ ಯೋಜನೆ ನಾಲ್ಕನೇ ಹಂತ ಶಿಕ್ಷಕರ ಕಾರ್ಯ ಹಂಚಿಕೆ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಲ್ಲಿ ನಮ್ಮ ಉದ್ದೇಶ ಏನಾಗಿದೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಸುಮ ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು ಗುಣಾತ್ಮಕ ಶಿಕ್ಷಣಕ್ಕೆ ನಾವು ಬಲವರ್ಧನೆಗೆ ಸಹಾಯ ಮತ್ತು ಉತ್ತೇಜನ ಮಾಡೋದು ನೆಕ್ಸ್ಟ್ ಸಹೋದ್ಯೋಗಿ ಮಿತ್ರರಲ್ಲಿ ಹೊಂದಾಣಿಕೆ ಭಾವನೆಯೊಂದಿಗೆ ನಾವು ಸಂಘಟನೆಯ ಮಾಡಿಕೊಂಡು ನಮ್ಮ ಕಲಿಕಾ ಪ್ರಕ್ರಿಯೆಯನ್ನು ಸಾಧಿಸ್ತಕ್ಕಂಥದ್ದಾಗಿದೆ ಇಲ್ಲಿ ನಾವು ನಮ್ಮ ಕಾರ್ಯಯೋಜನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂದರೆ ನಾವು ಶಿಕ್ಷಕರಿಗೆ ತರಬೇತಿ ನಿಷ್ಠ ಆಗಿರ್ಬೋದು ಗುರುಚೇತನ ಆಗಿರ್ಬೋದು ಈಗಾಗಲೇ ಗುರುಚೇತನ ಟ್ರೈನಿಂಗ್ಗಳನ್ನು ನಾವು ತಗೊಂಡಿದ್ದೀವಿ ಈಗ ಸಹ ನಾವು ತಗೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಶಿಕ್ಷಕರಿಗೆ ತರಬೇತಿಗಳ ಆಧಾರಿತವಾಗಿ ಅವರಿಗೆ ಯಾವ ವಿಷಯದಲ್ಲಿ ಪ್ರೌಢಮೆ ಇದೆ ಆ ಶಿಕ್ಷಕರಿಗೆ ವಿವಿಧ ವಿಷಯಗಳನ್ನು ಹಂಚಿಕೊಡ್ತಕ್ಕಂಥ ಕೆಲಸ ನಾವುಗಳು ಮಾಡಬೇಕಾಗ್ತದೆ ಹಾಗೆ ಶಿಕ್ಷಕರಿಗೆ ಸಮಯಾವಕಾಶ ಯಾವ ವೇಳಾಪಟ್ಟಿ ವೇಳಾಪಟ್ಟಿಗಳ ಅನ್ವಯವಾಗಿ ನಾವು ಶಿಕ್ಷಕರಿಗೆ ಸಮಯವನ್ನು ನೀಡಬೇಕಾಗ್ತದೆ ಸ್ಥಳವನ್ನು ಯಾವ ತರಗತಿಗಳಿಗೆ ಹೋಗಬೇಕು ಅನ್ನೋದನ್ನು ನಾವು ಅವರಿಗೆ ಜಾಗೃತಿ ಮೂಡಿಸ್ಬೇಕಾಗ್ತದೆ ಹಾಗೆ ವಿಷಯದಲ್ಲಿ ಕಲಿಕಾ ಪ್ರಕ್ರಿಯೆ ಸರ ಸರಳವಾಗಿ ಸಾಗಬೇಕಾಗಿತ್ತು ಅಂದರೆ ನಾವು ನಮ್ಮ ಪ್ರಧಾನ ಗುರುಗಳ ಸಮ್ಮುಖದಲ್ಲಿ ಶಿಕ್ಷಕ ಸಮುದಾಯದೊಂದಿಗೆ ನಾವು ಸ ಸಂವಾದಗಳನ್ನು ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಕೊಂಡು ನಾವು ಕಲಿಕಾ ಪ್ರಕ್ರಿಯೆಯನ್ನು ಸುಗಮಗೊಳಿಸ್ಬೋದಾಗಿದೆ ಈಗ ಈ ಮುಂದಿನ ಹಂತ ನಾವು ನಮ್ಮ ಕ್ರಿಯಾಯೋಜನೆ ಐದನೇ ಅಂತ ಶಾಲಾ ಭೌತಿಕ ಸೌಲಭ್ಯವನ್ನು ನಾವು ಗುರುತಿಸ್ತಕ್ಕಂಥದ್ದು ಭೌತಿಕ ಸೌಲಭ್ಯಗಳ ನಾವು ಉದ್ದೇಶ ಏನಿಟ್ಕೊಂಡಿದ್ದೀವಿ ಅಂತಂದರೆ ಶಾಲಾ ಆರಂಭಕ್ಕೂ ಮೊದಲು ನಾವು ನಮ್ಮ ಶಾಲೆಯ ಭೌತಿಕ ಲಭ್ಯತೆಯನ್ನು ನಾವು ಗುರುತಿಸ್ಬೇಕು ಶಾಲೆ ಆರಂಭಕ್ಕಿಂತ ಬರೋದೆ ನಾವು ಆರು ಏಳು ಭೌತಿಕ ತರಗತಿಗಳನ್ನ ಪ್ರಾರಂಭ ಮಾಡೋಕ್ಕಿಂತ ಮೂಲದಲ್ಲಿ ನಾವು ಹಲವಾರು ವಿಚಾರಗಳನ್ನು ಅಲ್ಲಿ ನೋಡ್ಕೊಂಡಿದ್ದೀವಿ ಆ ರೀತಿ ಇನ್ನು ಮುಂದೆ ಒಂದರಿಂದ ಐದನೇ ತರಗತಿ ಪ್ರಾರಂಭವಾಗುವಾಗ ನಮ್ಮ ಒಂದು ಶಾಲಾ ಸಿದ್ಧತೆ ಯಾವ ರೀತಿ ಆಗಿರಬೇಕು ಕ್ಲಾಸ್ ರೂಮ್ ಸ್ವಚ್ಛತೆ ಆಗಿರ್ಬೋದು ಗ್ರೌಂಡ್ ಸ್ವಚ್ಛತೆ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಕುಡಿಯುವ ನೀರು ಆಗಿರ್ಬೋದು ಪ್ರಯೋಗಾಲಯ ಗ್ರಂಥಾಲಯ ಆಗಿರ್ಬೋದು ಮೈದಾನ ಆಗಿರ್ಬೋದು ಹಾಗೆ ಸ್ಯಾನಿಟೈಸೇಷನ್ ಆಗಿರ್ಬೋದು ಇವೆಲ್ಲವುಗಳ ಕಡೆಗೆ ನಾವು ಒತ್ತು ಕೊಡ್ತಕ್ಕಂಥದ್ದಾಗಬೇಕು ಸದೃಢವಾಗಿರ್ತಕ್ಕಂಥ ಸಮಾಜಕ್ಕೆ ಸದೃಢವಾಗಿರ್ತಕ್ಕಂಥ ಪ್ರಜೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಾವುಗಳು ಶಾಲಾ ವಾತಾವರಣವನ್ನು ಸಮರ್ಪಕವಾಗಿ ಜಾಗೃತಿಗೊಳಿಸ್ತಕ್ಕಂಥದ್ದಾಗಬೇಕು ಆ ನಿಟ್ಟಿನಲ್ಲಿ ನಾವು ಶಾಲೆಯ ಸೌಲಭ್ಯಗಳು ಕಟ್ಟಡ ಯಾವ ರೀತಿಯಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಏನಾಗಿದೆ ನೆಕ್ಸ್ಟ್ ಶೌಚಾಲಯಗಳು ಯಾವ ಹಂತದಲ್ಲಿವೆ ಇವುಗಳನ್ನು ನಾವು ದುರಸ್ತಿ ಮಾಡಿಸ್ಬೇಕಾ ಕಿಟಕಿ ಬಾಗಿಲು ರಿಪೇರ್ ಆಗಿರ್ಬೋದು ಹಂಚ್ ಆಗಿರ್ಬೋದು ಯಾವುದೋ ಬ್ಲ್ಯಾಕ್ ಬೋರ್ಡ್ ವ್ಯವಸ್ಥೆ ಆಗಿರ್ಬೋದು ಅವುಗಳ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅವುಗಳ ದುರಸ್ತಿಯನ್ನು ಮಾಡ್ಕೋಬೇಕು ಹಾಗೆ ಅವುಗಳ ಲಭ್ಯತೆ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆಗಳುವಾಗಿ ನಮ್ಮಲ್ಲಿ ಕೊಠಡಿಗಳಿದಾವೆ ಕುಡಿ ನೀರಿನ ವ್ಯವಸ್ಥೆ ಇದೆಯಾ ಶೌಚಾಲಯಗಳಿದಾವೆ ಅನ್ನೋದನ್ನು ನಾವು ಲಭ್ಯತೆಯನ್ನು ಕುರಿತು ಮಾಹಿತಿಯನ್ನು ಸಂಗ್ರಹಿಸ್ಕೋಬೇಕು ಹಾಗೆ ಸೌಲಭ್ಯಗಳ ಗುಣಮಟ್ಟ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಳೆಗಾ ಮಳೆಗಾಲ ದಿನದಲ್ಲಿ ನಾವು ಅನಾಹುತ ಆಗ್ತಕ್ಕಂಥ ಸಂದರ್ಭಗಳಿರುವಾಗ ನಮ್ಮ ಮಕ್ಕಳಿಗೆ ನಾವು ಕುಳಿಸ್ತಕ್ಕಂಥ ತರಗತಿ ಗುಣಮಟ್ಟದ್ದಾಗಿದೆ ಸೇಫ್ಟಿ ಆಗಿದೆ ರಕ್ಷಣೆ ಆಗಿದೆ ಅನ್ನೋದನ್ನು ನಾವು ನೋಡ್ಕೋಬೇಕು ಅದಷ್ಟೇ ಅಲ್ಲದೆ ಕೋವಿಡ್ ನಿಯಮಗಳ ಪಾಲನೆಯೊಂದಿಗೆ ಮಕ್ಕಳನ್ನು ನಾವು ಶಾಲೆಯಲ್ಲಿ ಸಂಘಟಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಒತ್ತನ್ನು ಕೊಡಬೇಕು ಗುಣಮಟ್ಟದ ಕಲಿಕೆಗಾಗಿ ನಾವು ನಮ್ಮ ಸೌಲಭ್ಯ ಲಭ್ಯತೆಯನ್ನು ಗುಣಮಟ್ಟವನ್ನು ನಿರ್ಧರಿಸಬೇಕು ಅವುಗಳಲ್ಲಿ ನಮ್ಮ ಸಮುದಾಯದ ಪಾತ್ರ ನಮಗೇನಾದರೂ ಸಮಸ್ಯೆಗಳಿದ್ರೆ ಸಮುದಾಯಗಳನ್ನು ಬಳಸ್ಕೊಂಡು ನಮ್ಮ ಶಾಲೆಗೆ ಬೇಕಾದಕ್ಕಿರ್ತಕ್ಕಂಥ ಸೌಲಭ್ಯಗಳನ್ನು ಅವರ ಮನವೊಲಿಸಿ ನಾವುಗಳು ತೆಗೆದುಕೊಳ್ತಕ್ಕಂಥದ್ದಾಗಬೇಕು ಸಮುದಾಯದ ಸಹಾಯವಿಲ್ಲದೆ ನಮ್ಮ ಶಾಲೆಯನ್ನು ಸಂಘಟಿಸಲು ಸಾಧ್ಯ ಆಗುವುದಿಲ್ಲ ಅದಕ್ಕೆ ಸಮುದಾಯದ ಸಂಘಟನೆಯೊಂದಿಗೆ ನಮ್ಮ ಶಾಲೆಯ ವಾತಾವರಣವನ್ನು ಒಂದು ಉತ್ತಮ ಗುಣಮಟ್ಟದಲ್ಲಿ ನಾವು ಸುಧಾರಿಸಬಹುದಾಗಿದೆ ಇನ್ನು ಕೊನೆಯದಾಗಿ ನಾವು ನೋಡ್ತಕ್ಕಂಥದ್ದು ಅದುವೇ ನಮ್ಮ ಮೌಲ್ಯಮಾಪನ ಪ್ರಕ್ರಿಯೆ ಆ ಮೌಲ್ಯಮಾಪನ ಪ್ರಕ್ರಿಯೆ ಇದು ಕಲಿಕೆಯನ್ನು ದೃಢಪಡಿಸುವುದು ಅದು ಭೌತಿಕ ತರಗತಿಯಲ್ಲಿ ಕಲಿಸಿದ ಕಲಿಕಾಂಶಗಳಾಗಿರ್ಬೋದು ನಾವು ಆನ್ಲೈನ್ ಪಾಠಗಳ ಮೂಲಕ ನಮ್ಮ ಮಕ್ಕಳಿಗೆ ಕಳಿಸಿರ್ತಕ್ಕಂಥ ಒಂದು ಕಲಿಕಾಂಶಗಳಾಗಿರ್ಬೋದು ಅವರು ಎಷ್ಟರ ಮಟ್ಟಿಗೆ ಅದನ್ನು ವಿಚಾರ ಮಾಡ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಅವಲೋಕಿಸ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಅರ್ಥೈಸ್ಕೊಂಡಿದ್ದಾರೆ ಅನ್ನೋದನ್ನು ನಾವು ದೃಢೀಕರಣ ಮಾಡ್ಕೊಳ್ತಿದೆ ಗುಣಾತ್ಮಕ ಕೌಲಿಕೆಯಲ್ಲಿ ಮಕ್ಕಳು ಸಾಧಿಸಿರ್ತಕ್ಕಂಥ ಮೌಲ್ಯಗಳನ್ನು ನಿರ್ಧರಿಸುವುದೇ ಪರೀಕ್ಷಾ ವಿಧಾನ ಆಗಿದೆ ಆ ಮೌಲ್ಯಗಳ ನಿರ್ಧಾರವನ್ನು ನಾವು ಹಲವಾರು ವಿಧಾನಗಳಿಂದ ಮಾಡಬಹುದಾಗಿದೆ ಆ ನಿಟ್ಟಿನಲ್ಲಿ ಸಾಧಕ ಅಂದರೆ ವಿದ್ಯಾರ್ಥಿ ತನ್ನ ಸಾಧನ ಹಾದಿಯಲ್ಲಿ ಏನು ತನ್ನ ಶೈಕ್ಷಣಿಕ ವರ್ಷದ ಪಯಣದಲ್ಲಿ ಸಾಧಿಸಿರ್ತಕ್ಕಂಥ ಆ ವಿದ್ಯಾರ್ಥಿಯಲ್ಲಿ ಮೂಡಿರ್ತಕ್ಕಂಥ ಒಂದು ಸಾಧನಾ ಸಾಮರ್ಥ್ಯಗಳನ್ನು ನಾವು ಸಮೀಕ್ಷೆ ಮಾಡುವುದಿದೆಯಲ್ಲ ಅದು ನಮ್ಮ ಮೌಲ್ಯಮಾಪನದ ಘಟ್ಟವಾಗಿದೆ ಆ ನಿಟ್ಟಿನಲ್ಲಿ ನಾವುಗಳು ಏನು ಮಾಡಬೇಕು ಅಭ್ಯಾಸ ಹಾಳೆಗಳನ್ನು ಬಳಸ್ಕೋಬೋದು ಅಭ್ಯಾಸ ಪುಸ್ತಕಗಳನ್ನು ಬಳಸ್ಕೋಬೋದು ಹಾಗೆ ನಮ್ಮ ವೀಕ್ಷಣೆಯ ಮೂಲಕ ಮಗುವಿನ ವರ್ತನೆಗಳನ್ನು ಅವಲೋಕನ ಮಾಡಿ ಹಾಗೆ ನಮ್ಮ ಘಟಕ ಪರೀಕ್ಷೆ ಅದು ಲಿಖಿತ ಆಗಿರ್ಬೋದು ಅಥವಾ ಒಂದು ಮೌಖಿಕ ಆಗಿರ್ಬೋದು ಅದು ಆನ್ಲೈನ್ ಮೂಲಕ ಆಗಿರ್ಬೋದು ಅಥವಾ ಆಫ್ಲೈನ್ ಮೂಲಕ ಆಗಿರ್ಬೋದು ಹಾಗೆ ತಂತ್ರಜ್ಞಾನದ ಪಿದ್ ಮುದ್ರಿತ ಒಂದು ಪಿ ಡಿ ಎಫ್ ಫೈಲ್ಗಳನ್ನು ಅಭ್ಯಾಸ ಹಾಳೆಗಳನ್ನು ನಾವು ಮಕ್ಕಳಿಂದ ಬರೆಸಿ ಪಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಕಲಿಕಾ ಪೂರಕ ಚಟುವಟಿಕೆಗಳನ್ನು ಮಾಡಿ ಮಕ್ಕಳ ಕಲಿಕೆ ದೃಢಗೊಳಿಸ್ಬೋದು ಅದಷ್ಟೇ ಅಲ್ಲದೆ ಟೆಸ್ಟ್ ಮೋಜ್ ಅಂತಕ್ಕಂಥ ಒಂದು ಆ್ಯಪ್ ಬಳಕೆಯ ಮೂಲಕ ಅದನ್ನು ತೋರಿಸ್ತಾ ಇದ್ದೀನಿ ಸರ್ವೆ ಹಾರ್ಟ್ ಅಂತಕ್ಕಂಥ ಆ್ಯಪ್ ಬಳಕೆಯ ಮೂಲಕ ನಾವು ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಆನ್ಲೈನ್ ಮೂಲಕ ತಲುಪಬಹುದು ಹಾಗೆ ಗೂಗಲ್ ಫಾರ್ಮ್ ಮೂಲಕ ಮಕ್ಕಳ ಕಲಿಕೆಯನ್ನು ಕುರಿತು ಮೌಲ್ಯಮಾಪನ ಮಾಡಬಹುದು ಈ ಗೂಗಲ್ ಫಾರ್ಮ್ ಬಳಕೆ ನನ್ನ ತರಗತಿ ಏಳನೇ ತರಗತಿ ಅರವತ್ತು ವಿದ್ಯಾರ್ಥಿಗಳಿಗೆ ಮೂವತ್ತೈದು ನಲವತ್ತು ವಿದ್ಯಾರ್ಥಿಗಳಿಗೆ ಗೂಗಲ್ ಫಾರ್ಮ್ ನಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗೆ ಹೆಮ್ಮೆ ಅನಿಸ್ತದೆ ಯಾಕಂದರೆ ಮಕ್ಕಳು ಅಷ್ಟು ತಂತ್ರಜ್ಞಾನದಲ್ಲಿ ಮುನ್ನಡೆಯದ ನಾವು ಒಂದಿಷ್ಟು ಕೋಚ್ ಕೊಟ್ಟರೆ ಸಾಕು ಮಕ್ಕಳು ಭಾಳ ಚೆನ್ನಾಗಿ ಮಾಡ್ತಾರೆ ಹಾಗೆ ಟೆಸ್ಟ್ ಮೋಜಿನಲ್ಲಿ ನಾನು ರಚಿಸಿರ್ತಕ್ಕಂಥ ಕ್ವಶನ್ ಪೇಪರ್ಗಳಿಗೆ ಎಂಟುನೂರಿಂದ ಒಂಬತ್ನೂರು ಜನ ಒಂದೊಂದು ಕ್ವಶನ್ ಪೇಪರನ್ನು ಬಿಡಿಸಿದ್ದಾರೆ ಕೇವಲ ನನ್ನ ಶಾಲೆಯ ಮಕ್ಕಳಲ್ಲ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ವಲಯದ ಬೇರೆ ಬೇರೆ ಶಾಲೆಯ ಮಕ್ಕಳು ಸಹ ಅದರಲ್ಲಿ ಭಾಗಿಯಾಗಿ ನನಗೆ ಆ ಒಂದು ಕೃತಜ್ಞತಾ ಭಾವನೆಯನ್ನು ವ್ಯಕ್ತಪಡಿಸಿದರೆ ನನಗೆ ಹೆಮ್ಮೆ ಅನ್ನಿಸ್ತದೆ ಆ ನಿಟ್ಟಿನಲ್ಲಿ ನಾವು ಸಹ ಮಾಡ್ಬೋದು ಕೃತಿ ಸಂಪುಟಗಳ ನಿರ್ವಹಣೆಯ ಮೂಲಕ ಹಾಗೆ ಸಂವೇದನ ಸಂವೇದ ಕಾರ್ಯಕ್ರಮಗಳ ಒಂದು ವೀಕ್ಷಣೆ ಮಕ್ಕಳು ರೇಡಿಯೋ ಮೂಲಕ ದೂರದರ್ಶನ ಮೂಲಕ ಯಾವ ಪಾಠಗಳ ವೀಕ್ಷಣೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿಕೊಂಡು ನಮ್ಮ ಒಂದು ಮೌಲ್ಯ ಮೌಲ್ಯಮಾಪನವನ್ನು ಮಾಡ್ಬೋದಾಗಿದೆ ಹಾಗೆ ಅವರು ಗೃಹಪಾಠ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅವರ ಸ್ವಕಲಿಕಾ ಚಟುವಟಿಕೆಗಳ ನಿರ್ವಹಣೆ ಹೇಗಿದೆ ಶಿಕ್ಷಕರೊಂದಿಗೆ ಬಾಂಧವ್ಯ ಹೇಗಿದೆ ಶಿಕ್ಷಕರೊಂದಿಗೆ ವರ್ತನೆಗಳು ಹೇಗಿದಾವೆ ಎಲ್ಲವುಗಳನ್ನು ನಿರ್ವಹಿಸಿಕೊಂಡು ನಾವು ನಮ್ಮ ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕಾಗ್ತದೆ ಈ ರೀತಿ ನಾವು ಮಾಡುವಾಗ ನಮ್ಮ ಒಂದು ಮೌಲ್ಯಮಾಪನ ಹಂತ ಈಗಾಗಲೇ ಆರರಿಂದ ಏಳನೇ ಎಂಟನೇ ತರಗತಿಗಳಿಗೆ ರೂಪನಾತ್ಮಕ ಪರೀಕ್ಷೆ ಸ್ವರೂಪ ಹೇಗಿದೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಹೇಗಿದೆ ಎಸ್ ಎ ಒನ್ ಹೇಗಿದೆ ಇವುಗಳ ಬಗ್ಗೆ ನಾವು ನಮ್ಮ ಕ್ರಿಯಾ ಯೋಜನೆಯಲ್ಲಿ ಅನುಷ್ಠಾನಗೊಳಿಸ್ಬೇಕು ಅದಷ್ಟೇ ಅಲ್ಲದ ಡಿ ಎಸ್ ಆರ್ ಟಿದಿಂದ ಬಂದಿರತಕ್ಕಂಥ ಯಾವ ದಿನಾಂಕಕ್ಕೆ ಯಾವ ಪಾಠಗಳು ನಡೆದಿವೆ ಯಾವ ಪಾಠಗಳು ಯಾವ ತರಗತಿಗೆ ಆಗಿದ್ದಾವೆ ಅನ್ನೋದು ನಮ್ಮ ರೆಕಾರ್ಡ್ ಮೂಲಕ ನಾವು ಮಕ್ಕಳನ್ನು ಎಚ್ಚರಗೊಳಿಸ್ತಕ್ಕಂಥದ್ದಾಗಬೇಕು ಅದಷ್ಟೇ ಅಲ್ಲದೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಸ್ಯಾನಿಟೈಸರ್ ಮಾಡಿಸಿ ನಮ್ಮ ನಮ್ಮದೇ ಆದ ರೀತಿಯೊಳಗೆ ಬದ್ಧತೆಯ ಮೂಲಕ ವೇಳಾಪಟ್ಟಿಗಳ ಅನ್ವಯ ಉದ್ದೇಶಗಳ ಅನ್ವಯ ಇಟ್ಕೊಂಡು ನಾವು ನಮ್ಮ ಮಕ್ಕಳನ್ನು ಮೌಲ್ಯಮಾಪನ ಮಾಡಬೇಕಾಗ್ತದೆ ಅಲ್ಲಿ ನಾವು ಅಭ್ಯಾಸ ಹಾಳೆ ಅಭ್ಯಾಸ ಪುಸ್ತಕಗಳ ಮಗುವಿನ ಬಳಕೆ ಗೃಹಪಾಠ ಸ್ವಕಲಿಕಾ ಚಟುವಟಿಕೆ ರೇಡಿಯೋ ದೂರದರ್ಶನ ಸಮೇದ ಕಾರ್ಯಕ್ರಮ ಇವುಗಳೆಲ್ಲಗಳಿಗೆ ಒತ್ತು ಕೊಟ್ಟು ನಾವು ನಾಲ್ಕು ರೂಪಣಾತ್ಮಕ ಪರೀಕ್ಷೆಗಳನ್ನು ಅಂದರೆ ರೂಪಣಾತ್ಮಕ ಪರೀಕ್ಷೆಗಳು ಈ ವರ್ಷ ನಾಲ್ಕು ಒಂದು ಸಂಕಲನಾತ್ಮಕ ಪರೀಕ್ಷೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸಿಗೆ ನಾವು ಟ್ಯಾಲಿ ಮಾಡ್ತಾ ಇದ್ದೀವಿ ರೂಪನಾತ್ಮಕ ಹದಿನೈದು 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 ಅರವತ್ತು ಮಾರ್ಷದ ಅಂಕದ ರೂಪಣಾತ್ಮಕ ಪರೀಕ್ಷೆ ಒಂದು ಸಂಕಲನಾತ್ಮಕ ಮೂವತ್ತು ಲಿಖಿತ ಹತ್ತು ಮೌಖಿಕ ಟೋಟಲ್ ಹಂಡ್ರೆಡ್ ಮಾರ್ಕ್ಸಿಗೆ ನಾವು ಇವತ್ತು ಈ ವರ್ಷ ಮಕ್ಕಳಿಗೆ ಪರೀಕ್ಷೆಯನ್ನು ಸಂಘಟಿಸ್ತಾ ಇದ್ದೀವಿ ಅದರ ಬಗ್ಗೆ ನಾವು ಒಂದು ನಮ್ಮದೇ ಆದ ಕ್ರಿಯಾ ಯೋಜನೆಯನ್ನು ಮಾಡ್ಕೋಬೇಕು ಹಾಗೆ ನಾವು ಆನ್ಲೈನ್ ಮೂಲಕ ನಾನು ಟೆಸ್ಟ್ ಮೋಜ್ ಅಂತೇಳಿ ಮಾಡಿದ್ದೀನಿ ಅಂತೇಳಿ ಹೇಳಿದ್ದೀನಲ್ಲ ಅದನ್ನು ನಾವು ಯಾವ ರೀತಿಯಾಗಿ ಮಕ್ಕಳಿಗೆ ನಿರ್ವಹಿಸಬಹುದು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾಳ ಒಂದು ಸ್ವಲ್ಪ ಎಫರ್ಟ್ ಮಾಡಿದ್ದೆ ಆಯ್ತು ಅಂದರೆ ಮಕ್ಕಳು ಪರಿಣಾಮಕಾರಿಯಾಗಿ ಕಲಿಬೋದು ಈ ಟೈಪ್ ನಾವು ವೆಬ್ ಲಿಂಕನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಆ ರೀತಿ ಕ್ರಿಯೇಟ್ ಮಾಡಿ ಅಲ್ಲಿ ನಾವು ಆ ಲಿಂಕನ್ನು ಮಕ್ಕಳಿಗೆ ಕಳಿಸಿಕೊಟ್ಟಾಗ ಅವರು ತಮ್ಮ ಹೆಸರನ್ನು ಹಾಕಿ ಕೇವಲ ಒಂದು ಹೆಸರನ್ನು ಹಾಕಿ ಅವರು ನಮಗೆ ನಾವು ಅದನ್ನು ಕಳಿಸ್ಕೊಟ್ರೆ ನಮಗೆ ಕ್ವೆಶನ್ ಪೇಪರ್ ಓಪನ್ ಆಗ್ತಿತ್ತು ಕ್ವಶನ್ ಹೆಸರನ್ನು ಹಾಕಿ ಅವ್ರು ಸಬ್ಮಿಟ್ ಕೊಟ್ರೆ ಕ್ವೆಶನ್ ಪೇಪರ್ ಈ ರೀತಿ ಮಕ್ಕಳು ಮನೆಯಲ್ಲೇ ಇದ್ಕೊಂಡು ತಮ್ಮ ಒಂದು ಆರ್ಥಿಕ ತರಗತಿಗಳು ಇಲ್ಲದೇ ಇದ್ದರೂ ಸಹ ಆನ್ಲೈನ್ ಮೂಲಕ ಮಕ್ಕಳು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪತ್ರಿಕೆಯನ್ನು ಮನೆಯಲ್ಲೇ ಬಿಡಿಸ್ಕೊಂಡು ಬಿಡಿಸಿ ನನಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ನೋಡಿ ಎಷ್ಟು ಆಹ್ಲಾದಕರವಾಗಿರ್ತಕ್ಕಂಥ ಆಸಕ್ತಿದಾಯಕವಾಗಿರ್ತಕ್ಕಂಥ ನಾವು ಮಕ್ಕಳೊಂದಿಗೆ ಒಂದು ಗಂಟೆಯವರೆಗೂ ಹೇಳಿದ್ರೂ ಸಹ ಅವರಲ್ಲಿ ಆಸಕ್ತಿ ಬರದೇ ಇರ್ಬೋದು ಆದರೆ ಈ ರೀತಿ ಟೆಕ್ನಿಕಲ್ ನಾಲೆಜ್ ಮೂಲಕ ನಾವು ಮಕ್ಕಳನ್ನು ಬಳಸ್ಕೊಂಡಿವಿ ಅಂತಂದರೆ ನಾವು ಮ ಉತ್ತಮವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಮಕ್ಕಳಿಂದ ಅನ್ವೇಷಣೆ ಮಾಡಬಹುದಾಗಿದೆ ಈ ರೀತಿ ಬಂದಿರತಕ್ಕಂಥ ರಿಸಲ್ಟನ್ನು ನಾವುಗಳು ನಮ್ಮ ಹತ್ತಿರ ಸಂಘಟನೆ ಮಾಡ್ಕೋಬೋದಾಗಿದೆ ನೋಡ್ರಿ ಯಾರು ಎಷ್ಟು ವಿದ್ಯಾರ್ಥಿಗಳು ಈಗ ನಾನು ಒಂದು ಎರಡು ದಿನದಿಂದ ರಿಫ್ರೆಶ್ ಮಾಡಿದ್ದೆ ಯಾಕಂದ್ರೆ ನೂರಕ್ಕೆ ಟ್ಯಾಲಿ ಆಗ್ತದೆ ನೂರು ನೂರು ವಿದ್ಯಾರ್ಥಿಗಳಿಗೆ ಕ್ಲೋಸ್ ಆಗ್ತದೆ ಅದಕ್ಕೆ ನಾವು ಆಗಾಗ ರಿಪ್ಲೇಸ್ ಮಾಡ್ಕೊಂಡಿರಬೇಕು ಆಗ ನಾನು ಈಗ ಏಳ್ನೂರು ಎಂಟುನೂರು ಜನ ಇದಕ್ಕೆ ಈಗಾಗಲೇ ನಾನು ರೆಕಾರ್ಡ್ಸ್ ಇಟ್ಟಿದ್ದೀನಿ ಈಗ ತೊಂಬತ್ತೆರಡು ಜನ ಮೂರು ದಿನ ಮೂರು ದಿನದಲ್ಲಿ ಮತ್ತೆ ತೊಂಬತ್ತೆರಡು ಜನ ಆಗಿದ್ದಾರೆ ಈ ರೀತಿ ಸ್ಕೋರ್ಸ್ ಅವ್ರ ಹೆಸರಾಗಿರ್ಬೋದು ಅವರು ಯಾವ ಪ್ರಶ್ನೆಗಳಿಗೆ ಅಪ್ಲೈ ಮಾಡಿದರು ಯಾವ ಡೇಟಿಗೆ ಮಾಡಿದರು ಈ ರೀತಿಯಾಗಿ ನಾವು ಎಲ್ಲವುಗಳನ್ನು ನೋಡಿಕೊಂಡು ಯಾವ ಪ್ರಶ್ನೆಗಳಿಗೆ ಅವ್ರು ತಪ್ಪಾಗಿ ಆನ್ಸರ್ ಮಾಡಿದರು ಎಷ್ಟು ಸಮಯವನ್ನು ತಗೊಂಡ್ರು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಕ್ಕೆ ಯಾವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಬಳಸಿದರು ಬ ಅವ್ರು ಯಾವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಮಾಡಿದರು ಎಲ್ಲ ಆ ಮಗುವಿನ ಸಂಪೂರ್ಣ ಆನ್ಸರ್ ಸೀಟನ್ನು ಅನ್ನು ಸಹ ನಾವು ವೀಕ್ಷಣೆ ಮಾಡಿ ಅದನ್ನ ನಾವು ಪಿ ಡಿ ಎಫ್ ಮೂಲಕ ಮಕ್ಕಳಿಗೆ ತಲುಪಿಸ್ಬೋದಾಗಿದೆ ಈ ನಿಟ್ಟಿನಲ್ಲಿ ಇಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನ ನಮ್ಮ ಕ್ರಿಯಾ ಯೋಜನೆಯಲ್ಲಿ ನಾವು ಹಮ್ಮಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದೆ ಆಯ್ತಂದ್ರೆ ನಮ್ಮ ಕ್ರಿಯಾ ಯೋಜನೆ ಸಂಪೂರ್ಣವಾಗಿ ಯಶಸ್ಸಾಗಲಿಕ್ಕೆ ಸಾಧ್ಯ ಇದೆ ಈ ರೀತಿಯಾಗಿ ನಾವು ನಮ್ಮದೇ ಆದ ರೀತಿಯಲ್ಲಿ ಆ ಮೊದಲನೇ ಮೂರು ಹಂತಗಳನ್ನು ಆಯಾ ಶಿಕ್ಷಕರ ವಿವೇಚನೆಗೆ ಬಿಟ್ಟಿದ್ದಾರೆ ನಾನು ನನ್ನ ವಿವೇಚನೆಗೆ ತಕ್ಕಂಗೆ ಮಾಡಿದ್ದೀನಿ ನೀವು ನಿಮ್ಮ ವಿವೇಚನೆಗೆ ತಕ್ಕಂಗೆ ಮಾಡಿರಿ ಇನ್ನೂ ಸಹ ಸುಧಾರಿಸ್ಬೇಕಾಗಿತ್ತು ನನಗೆ ಹಿಮಾಯಿತಿಯನ್ನು ಕೊಡಿರಿ ಒಟ್ಟಾರೆ ಈ ರೀತಿ ನಾವು ಕ್ರಿಯಾ ಯೋಜನೆ ನಾವು ಆ ಪ್ಯಾಡ್ಲೆಟ್ನಲ್ಲಿ ಅಪ್ಲೋಡ್ ಮಾಡೋದು ಇನ್ನೂ ಇರದೇ ಇರ್ಬೋದು ಆದರೆ ಮುಂದೆ ಬರ್ಬೋದು ಅಂತೇಳಿ ನಾವು ನಾಲ್ಕನೇ ತಾರೀಕು ಒಳಗಾಗೆ ಈ ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಈ ರೀತಿ ನಾವು ನಮ್ಮ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿದ್ದೇ ಆಯಿತಂದರೆ ನಾವು ನಮ್ಮದೇ ಆದ ರೀತಿಯಲ್ಲಿ ನಮ್ಮ ಧೋನಿಯನ್ನು ಸಾಗಿಸಲು ನಾವು ನಮ್ಮ ಕೈಯಲ್ಲಿ ದಿಕ್ಸೂಚಿಯನ್ನು ಇಟ್ಕೊಂಡಂಗೆ ಆಗ್ತದೆ ಈ ರೀತಿ ನಾವು ಸಂಘಟನೆಗೊಂಡು ನಮ್ಮ ಒಂದು ಕ್ರಿಯಾಯೋಜನೆಯನ್ನು ಸಿದ್ಧಪಡಿಸ್ಕೋಬೇಕು ಏನಾದರೂ ತಪ್ಪುಗಳಿದ್ದರೆ ನನ್ನ ಕ್ಷಮೆಯಲ್ಲಿ ನನಗೆ ಕ್ಷಮಿಸ್ರಿ ಹಾಗೆ ನಿಮ್ಮ ಮೆಚ್ಚುಗೆ ನನಗೆ ಭಾಳ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥ ನೀವೇನು ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿಲ್ಲ ಏನೂ ವಿವರಣೆ ಕೊಡಬೇಕು ಒಂದು ರೀತಿ ಮಾಡಿದರೆ ಸಾಕು ಯಾಕಂದರೆ ಮಾಡಿರ್ತಕ್ಕಂಥ ಮನಸ್ಸಿಗೆ ಒಂದೇನೋ ಖುಷಿ ಬರ್ತದೆ ಮುಂದೆ ಇನ್ನೂ ಏನೋ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಉತ್ಸಾಹ ಬರ್ತದೆ ಈ ಒಂದು ಕಾರ್ಯಕ್ಕೆ ನನಗೆ ಪ್ರೇರಕರಾಗಿರ್ತಕ್ಕಂಥ ನಮ್ಮ ಬಿ ಸರ್ ಆಗಿರ್ಬೋದು ನಮ್ಮ ಪ್ರಧಾನ ಗುರುಗಳಾಗಿರ್ಬೋದು ನಮ್ಮ ಸಿ ಆರ್ ಪಿ ಗುರುಗಳು ನಮ್ಮ ಬಿ ಆರ್ ಸಿಗಳು ನನಗೆ ಆತ್ಮೀಯ ಇ ಸಿ ಓಗಳು ಇವರೆಲ್ಲ ಸಹಕಾರದಿಂದ ನಾನು ಇವತ್ತು ಈ ಕಾರ್ಯಗಳಿಗೆ ಹಮ್ಮಿಕೊಳ್ತಾ ಇದ್ದೀನಿ ಆ ಈ ಪ್ರಯತ್ನಕ್ಕೆ ಎಲ್ಲರ ಒಂದು ಕಾಣಿಕೆ ಇದೆ ಅದೇ ರೀತಿ ನನ್ನ ನಮ್ಮ ಸಿಬ್ಬಂದಿ ವರ್ಗದವರ ಕಾಣಿಕೆಯೂ ಭಾಳ ಇದೆ ಅವರಿಂದನೂ ಸಹ ನಾನು ಟೆಕ್ನಿಕಲ್ ನಾಲೆಜನ್ನು ಪಡ್ಕೊಂಡಿದ್ದೀನಿ ಅವರಿಗೆಲ್ಲ ಧನ್ಯತೆಯನ್ನು ಅರ್ಪಿಸ್ತಾ ನಿಮಗೆಲ್ಲರಿಗೂ ನಾನು ಧನ್ಯತೆ ಅರ್ಪಿಸ್ತಾ ನನ್ನ ಒಂದು ಈ ಕ್ರಿಯಾ ಯೋಜನೆಯ ವಿಡಿಯೋಕ್ಕೆ ವಿರಾಮವನ್ನು ಇಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು